ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ. ಇನ್ನೂ ಬಹಳ ಜನ ಆಕಾಂಕ್ಷಿಗಳಿದ್ರು, ಇರೋದು ಎರಡೇ ಸೀಟು. ಎಲ್ಲ ಕಾರ್ಯಕರ್ತರಿಗೂ ಮುಂದಿನ ದಿನದಲ್ಲಿ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇವತ್ತು ಕಾರ್ಯಕರ್ತರ ಧ್ವನಿಯಾಗಿ ನಾಗರಾಜ್ ಅವರು, ಜಬ್ಬಾರ್ ಅವರು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಯಲ್ಲಿ ಬಹಳ ರೂಢಿಸ್ಕೊಂಡಿದ್ದಾರೆ. ಅದನ್ನು ಗುರುಸಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಎರಡು ಸೀಟನ್ನು ಕೂಡ ನಾಮಿನೇಷನ್ ಇವತ್ತು ಫೈಲ್ ಮಾಡಿದ್ದೇವೆ. ಖಂಡಿತ, ಅವರೊಬ್ಬ ನಮ್ಮ ಹಿರಿಯ ನಾಯಕರಿದ್ದಾರೆ. ಅವರ ವಿಚಾರ ಕೂಡ ಹೈಕಮಾಂಡ್ ಈಗಾಗಲೇ ಗಮನಿಸಿದೆ. ಅವ್ರ ಬಗ್ಗೆ ಬಹಳ ಕಾಳಜಿ ನನಗೂ ಇದೆ, ಅವ್ರಿಗೂ ಇದೆ, ಎಲ್ಲರಿಗೂ ಕೂಡ ಒಗ್ಗಟ್ಟಿನಲ್ಲಿದ್ದೇವೆ. ಮುಂದಿನ ದಿನದಲ್ಲಿ ಅದನ್ನೇನು ಸರಿ ಮಾಡಬೇಕು ಅದನ್ನ ಸರಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಲಿಂಗಾಯತ ಸಮುದಾಯ ಮತ್ತು ಎಸ್ ಸಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋಂತ ಒಂದಷ್ಟು ಅಸಮಾಧಾನ. ಏನಪ್ಪಾ ಅಂದ್ರೆ, ಯಾವ ಸಮುದಾಯಗಳು ಜಾಸ್ತಿ ಪ್ರಾತಿನಿಧ್ಯ ಇರಲಿಲ್ಲ ಅದನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷ ತೀರ್ಮಾನವನ್ನ ಮಾಡಿದೆ. ಮಹಿಳೆಯರಿಗೂ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ನಮ್ಮ ಎರಡು ಇರೋದು ಎರಡು ಸೀಟ್ ಅಲ್ವಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.